ಸಾಯಿರಾಮ್ ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ದೀವಿ ಅಂದರೆ ದ್ರೋಣ ಮತ್ತು ದ್ರೋಣನ ಬಡತನ ದ್ರೋಣ ಬಡತನ ಉಂಟಾದಾಗ ಎಲ್ಲಿಗೆ ಬರುತ್ತಾನೆ ಪರಶುರಾಮನಲ್ಲಿಗೆ ಬರುತ್ತಾನೆ ಪರಶುರಾಮನ ಆ ಅಷ್ಟರಲ್ಲಿ ಏನು ಎಲ್ಲ ತರ ಸಣ್ಣ ಸರ್ವೋತ್ಸವವನ್ನು ತ್ಯಾಗ ಮಾಡಿ ತಪಸ್ತಿಗೆ ಹೋಗಲು ಸಿದ್ಧನಾಗಿರುತ್ತಾನೆ ದ್ರೋಣ ಬಂದ ವಿಷಯ ತಿಳಿದು ಅವನೇನು ಮಾಡ್ತಾನೆ ತನ್ನ ಸೊ ಬಂಗಾರದ ಪಾತ್ರೆಯಲ್ಲಿ ಸತ್ಕಾರ ಮಾಡೋದಕ್ಕೆ ಬಂಗಾರ ಪಾತ್ರೆ ಇಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಸತ್ಕಾರ ಮಾಡಿ ಅವನನ್ನು ಪೂಜಿಸ್ತಾನೆ ಪೂಜಿಸಿದ ನಂತರ ಅವನು ಬಂದ ವಿಷಯ ತಿಳಿದು ದ್ರೋಣ ಗುರು ದ್ರೋಣಾಚಾರ್ಯರೇ ನನ್ನ ಬಳಿ ಒಂದು ಬಿಲ್ಲು ಒಂದು ಬಾಣ ಇದೆ ಇದು ಬಿಟ್ಟು ಬೇರೆ ನನ್ನಲ್ಲಿ ಏನೂ ಇಲ್ಲ ನಿನಗೆ ಇದರಲ್ಲಿ ಯಾವುದು ಬೇಕು ಅಂತ ಚೆನ್ನಾಗಿ ಯೋಚಿಸಿ ಹೇಳು ಅಂತ ಹೇಳ್ತಾನೆ ಆವಾಗ ದ್ರೋಣಾಚಾರ್ಯರು ನನಗೆ ವಿದ್ಯನ ಮೇಧನ ವಿದ್ಯೆ ವಿದ್ಯೆಯೇ ನನಗೆ ಶ್ರೇಷ್ಠವಾದ ದಿನ ಆದ್ದರಿಂದ ಈ ಬಿಲ್ ವಿದ್ಯೆಗಳ ಬಿಲ್ಲನ್ನೇ ನನಗೆ ಕೊಡಿ ಅಂತ ಹೇಳ್ತಾನೆ ಆಗ ಏನು ಮಾಡ್ತಾನೆ ಆ ವಿ ಬಿಲ್ಲಗಳನ್ನು ಇದು ತಗೊಂಡು ಅವನು ತನ್ನ ಗೆಳೆಯನಾದ ದೃಪದ ರಾಜನಾಗಿರೋ ವಿಷಯ ತಿಳಿದು ಅವನ ಛತ್ರಾವತಿಯ ಒಂದು ರಾಜ್ಯಕ್ಕೆ ಬರ್ತಾನೆ ಬಂದು ಅರಮನೆಯ ಬಳಿ ನಿಲ್ತಾನೆ ನಿಂತಾಗ ಅವನು ನಿಂತು ತನ್ನ ದ್ವಾರಪಾಲಕನನ್ನು ಕರೆದು ನಿನ್ನ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಬ್ರಾಹ್ಮಣನೆಂಬ ದ್ರೋಣ ಬಂದಿದ್ದಾನೆ ಅಂತ ನಿನ್ನ ಚ ಮಂತ್ರಿಗೆ ಹೇಳು ಅಂತ ಅವನೇ ದ್ವಾರಪಾಲಕನಿಗೆ ಹೇಳಿ ಕಳಿಸ್ತಾನೆ ನಂತರ ಅವನೇನಾಗುತ್ತೆ ಆ ವಿಷಯನ ತನ್ನ ಮಂತ್ರಿಯಾದ ದೃಪದನಿಗೆ ಹೇಳ್ತಾನೆ ದೃಪದ ಅವನು ಅಷ್ಟೊದರಲ್ಲೇ ತನ್ನ ಅಧಿಕಾರದ ಮದ ಅವನ ನೆತ್ತಿಗೆರಿರುತ್ತದೆ ಅಷ್ಟು ಆಗ ಅವನು ತನ್ನ ಗೆಳೆಯ ಯಾರು ಅಂತ ಗೊತ್ತಾಗಲ್ದರೆ ಗೊತ್ತಾಗದೇ ಇರೋ ಥರ ನಡ್ಕೊಳ್ತಾನೆ ಆಗ ಏನು ಮಾಡ್ತಾನೆ ಅವನು ನನ್ನ ಗೆಳೆಯನೇ ಅಲ್ಲ ನನ್ನ ಗೆಳೆಯ ಯಾರೂ ಗೊತ್ತೇ ಇಲ್ಲ ಅಂತಂದ್ಬಿಟ್ಟು ಅವನ ಮಂತ್ರಿ ಯಾರು ಹೇಳಿ ದ್ವಾರಪಾಲಕನಿಗೆ ಗೆಲ್ತಾನೆ ಆ ವಿಷಯ ದ್ವಾರಪಾಲಕ ಈ ದ್ರೋಣನಿಗೆ ಬಂದು ಅದೇ ಥರ ಹೇಳ್ತಾನೆ ಬಂದು ಆಗ ದ್ರೋಣಾಚಾರ್ಯ ಕೋಪಗೊಂಡು ಅರಮನೆಗೆ ಪ್ರವೇಶ ಮಾಡ್ತಾನೆ ಅಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಈಗ ಮುಂದೆ ಪಾಠವನ್ನು ಪದ್ಯವನ್ನು ಮುಂದುವರಿಸೋಣ ಅಷ್ಟು ಅದು ಅದಕ್ಕೂ ಮುಂಚೆ ಕೆಲವು ಪ್ರಶ್ನೆಗಳನ್ನು ನಾವು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮನಲ್ಲಿಗೆ ಸಹಾಯ ಸಹಾಯಕ್ಕೆ ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನಲ್ಲಿಗೆ ಬಂದನು ಪರಶುರಾಮನು ದ್ರೋಣ ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ವಾಯುವ್ಯ ಆಗ್ನೇಯ ನೈ ನೈಋತ್ಯ ಅಥವಾ ಇಂದ್ರ ಇವು ಪ್ರಧಾನ ಅಸ್ತ್ರಗಳಾಗಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಯಾಕೆ ಅಂದರೆ ಪರಶುರಾಮ ಏನು ಈ ದ್ರೋಣಾಚಾರ್ಯರು ಬಂದ ವಿಷಯ ತಿಳಿಯುತ್ತದೆ ಆ ತಿಳಿದಾಗ ಪರಶುರಾಮ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತಪಸ್ಥಿಗೆ ಹೋಗಲು ಸಿದ್ಧನಾಗಿರ್ತಾನೆ ಆಗ ದ್ರೋಣಾಚಾರ್ಯರು ಬಂದ ವಿಷಯ ತಿಳಿದು ಅವನಿಗೆ ಕನ ಕನಕ ಪಾತ್ರೆ ಚಿನ್ನದ ಪಾತ್ರೆಯಲ್ಲಿ ಪೂಜಿಸಲು ಸತ್ಕರಿಸಲು ಚಿನ್ನದ ಪಾತ್ರೆ ಇರೋದಿಲ್ಲ ಆದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅವನ ನನಗೆ ಸತ್ಕಾರ ನೀಡುತ್ತಾನೆ ದ್ರೋಣನಿಗೂ ಮತ್ತು ಪರಶುರಾಮನಿಗೆ ನಡೆದ ಸಂಭಾಷಣೆಯನ್ನು ವಿರಿಸಿ ದ್ರೋಣ ಅವನ ಸಹಾಯಾರ್ಥಿಯಾಗಿ ನನಗೆ ಪರಶುರಾಮನಲ್ಲಿಗೆ ಬರ್ತಾನೆ ಪರಶುರಾಮ ಆದರೆ ಅಷ್ಟರೊಳಗೆ ಅವನು ಎಲ್ಲ ತನ್ನ ಸರ್ವಸನ ತ್ಯಾಗ ಮಾಡಿ ಸಿದ್ಧನಾಗಿರುವಾಗ ಅವನು ಪರಶುರಾಮ ಬಂದ ವಿಷಯ ತಿಳಿದು ಅವನು ವಿಷ ತನ್ನ ನೋಡಿ ದ್ರೋಣಾಚಾರ್ಯರೇ ನನ್ನಲ್ಲಿ ಒಂದು ಒಂದು ಬಿಲ್ಲು ಒಂದು ಬಾಣ ಇದೆ ಇದರಲ್ಲಿ ನಿಮ್ಗೆ ಯಾವುದಕ್ಕೆ ಬೇಕು ಅಂತ ಹೇಳು ಅಂದಾಗ ಅವನು ದ್ರೋ ದ್ರೋಣಾಚಾರ್ಯರು ನನಗೆ ವಿದ್ಯಾಧನವೇ ಶ್ರೇಷ್ಠ ದಿನ ಆದ್ದರಿಂದ ನನಗೆ ಈ ಬಿಲ್ಲು ಮತ್ತು ಬಾಣಗಳನ್ನೇ ನನಗೆ ದಯಪಾಲಿಸು ಅಂತ ಹೇಳ್ತಾನೆ ಕೊಟ್ಟು ಕೊಟ್ಟಿರುವ ಹೇಳಿಕೆಗೆ ಸಂದರ್ಭ ಸದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಸಂದರ್ಭ ಏನು ಏನು ಹೇಳ್ತಾರೆ ಆಯ್ಕೆ ತಗೊಂಡಾಗ ಈ ವಾಕ್ಯವನ್ನು ಯಾರು ಆದಿಕವಿ ಪಂಪ ಬರೆದಿರುವ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಆರಚಿಕೊಳ್ಳಲಾಗಿದೆ ವಿದ್ಯಾದನಮೇ ದನಂ ಧನಮಪ್ಪದು ವಿದ್ಯಾದನವೇ ಧನಮಪ್ಪುದು ಅನ್ನೋ ಒಂದು ಪದನ ಯಾವ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅವನು ತನ್ನ ದಿವ್ಯಾ ದಿವ್ಯಾಸ್ತ್ರಗಳನ್ನು ದಯಪಾಲಿಸು ಅಂತಂದಾಗ ನಿನಗೆ ಯಾವುದು ಬೇಕು ಈ ಇದು ಒಂದು ಬಿಲ್ಲು ಒಂದು ಬಾಣ ಮಾತ್ರ ಇದೆ ನಿನಗೆ ಇದು ಎದರಲ್ಲಿ ಯಾವುದು ಬೇಕು ಅಂತಂದಾಗ ನನಗೆ ವಿದ್ಯಾನಮೇ ಶ್ರೇಷ್ಠವಾದ ದನ ಆದ್ದರಿಂದ ನನಗೆ ಇದು ಈ ಈ ಬಿಲ್ಲು ಬಾಣವನ್ನು ನನಗೆ ಅಂತಂದ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತದೆ ಮತ್ತು ಸ್ವಾರಸ್ಯ ಅಂದಾಗ ಈ ವಿದ್ ಈ ಬಿಲ್ಲು ವಿದ್ಯಾದನವೇ ಧನಮಪ್ಪುದು ವಿದ್ಯೆಯನ್ನು ವಿದ್ಯೆಯ ಒಂದು ಶ್ರೇಷ್ಠತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅದು ಒಂದು ಸ್ವಾರಸ್ಯವಾಗಿದೆ ಹರಿ ನೀನು ಹಾನು ಒಡನೆ ಓದಿದೆವು ಎಂಬುದು ಅಣ್ಣ ನಿನ್ನನ್ ಹಾನ್ ಹರಿಯನ್ ಅದೆಲ್ಲಿ ಕಂಡೆಯೋ ಮಹಿಪತಿಗಮ್ ದ್ವಿಜವಂಶ ಜಂಗಮೆ ಏತರೆ ಕಳೆ ಅಂತು ನಾಳೆಲಿಗರ್ ಅಪ್ಪರ್ ಮಾನಸರ್ ಎಂಬ ಮಾತುಗಳು ನೆರೆಗೊಳ್ಳ ಕುಂಭ ಸಂಭವನ್ ಹೃಪದಂ ಕಡುಸಿಗ್ಗು ಮಾಡಿದಂ ಅರ್ಥ ನೋಡೋಣ ಸಾರಾಂಶ ದ್ರೋಣ ಹೇಳ್ತಾನೆ ಹರಿ ನೀನು ಹಾನು ಒಡನೆ ಓದಿದೆವು ಎಂಬುದು ಅಣ್ಣ ಹೇಳ್ತಾನೆ ಅಣ್ಣ ನೀನು ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಾಡಿದ್ದದ್ದು ತಿಳಿಯಲ್ದಿಲ್ಲವೇ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ ಈಗ ದೃಪದ ನೀನ ಹೆನ್ ಆರ್ಯನ್ ಅದೆಲ್ಲಿ ಕಂಡೆಯೋ ನೀನು ಯಾರು ಅಂತ ನನಗೆ ನಿನ್ನನ್ನು ನಾನು ತಿಳಿಯನು ನೀನು ಅದೆಲ್ಲಿ ನನ್ನ ಕಂಡೆಯೋ ನಿನ್ನ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅದೆಲ್ಲ ನನ್ನ ನೋಡಿದೀಯ ಅಂತ ಹೇಳ್ತಾನೆ ಆಗ ಮಹಿಪತಿಗಂ ದಿಜು ದ್ವಿಜ ವಂಶ ಜಂಗಮೆ ಹೇತರ ಕಳೆ ಮಹಿಪತಿಗಮ್ ಅಂದರೆ ರಾಜ ದಿಗು ವಂಶ ಜಂಗಮೆ ಅಂದರೆ ಬ್ರಾಹ್ಮಣ ರಾಜನಿಗೂ ಮತ್ತು ಬ್ರಾಹ್ಮಣಿಗೂ ಯಾವ ರೀತಿ ಗೆಳೆತನ ಅಂತು ನಾಳ್ಗಲಿ ಅಪರ್ ನಾಳ್ಗಲಿ ಅಪ್ಪರ್ ಮಾನಸರ್ ಎಂಬ ಮಾತುಗಳು ಮನುಷ್ಯರಾದರೂ ಇಷ್ಟು ನಾಚಿಕೆ ಇಲ್ಲದಾಗ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನೆರೆಗೊಳೆ ಕುಂಭ ಸಂಭವನ್ ಹೀನಾಯ ಮಾತುಗಳು ಅಥವಾ ದ್ರೋಣನಿಗೆ ಮನಸ್ಸಿಗೆ ನಾಟುವಂತೆ ಮಾಡ್ತವೆ ದೃಪದಂ ಕಡು ಕಡುಸಿಗ್ಗು ಮಾಡಿದಂ ಆ ದೃಪದನು ನಾಚಿಕೆ ಇಲ್ಲದ ಆಗುವಂತೆ ಅವನನ್ನ ಮಾಡ್ತಾನೆ ಅಂತೂ ಈ ನಾಣಲಿ ಪಾರ್ವನನ್ ಎಳೆತೆ ಎಳೆದು ಕಳೆಯಂ ಎಂಬುವುದು ದ್ರೋಣನ್ ಎಂತೆಂದನು ಅವನು ಇಷ್ಟಲ್ಲ ಇಷ್ಟು ಹೇಳಿದ್ದಲ್ಲದೆ ಅವನನ್ನು ಈ ನಾಣಲಿ ಪಾರ್ವನನ್ ನಾಚಿಕೆ ಇಲ್ಲದ ಬ್ರಾಹ್ಮಣನನು ಎಳೆದು ಕಳಿ ತಳ್ಳಿರಿ ಅಂತನ್ಬಿಟ್ಟು ಹೇಳ್ತಾನೆ ಆಗ ದ್ರೋಣ ಏನು ಹೇಳ್ತಾನೆ ನುಡಿ ತಡವಪ್ಪುದು ಒಂದು ಮಗದಳ್ ಮರುಕಂ ದೊರೆಕೊಳ್ ಒಂದು ಒಂದು ನಾಳ್ಗೆ ಎಳೆಗುಂದದೆ ಇರ್ಪದು ಒಂದು ನಿಡಿಯಳ್ ಮೊರೆವೆಂ ಮೊರೆ ಎಪ್ಪುದು ಒಂದು ಕಳ್ ಕುಡಿವರ ಅಂದುಂ ಇಂತು ಸಿರಿ ಸಾರ್ತರೆ ಸಾರುವುದು ಅದರಕ್ಕೆ ಸಂದೆಯ ಬಡದೆ ಜಲಕ್ಕನೆ ಹೀಗೆ ಹರೆದೆಂ ಸಿರಿ ಕಳ್ಳು ಹೊಡೆ ತೆಂಬುವುದು ಅವನು ಹೇಳ್ತಾನೆ ಏನಂತ ಹೇಳ್ತಾನೆ ದ್ರೋಣಾಚಾರ್ಯರು ಸಾರಾಂಶ ನೋಡಿ ನುಡಿ ತಡವಪ್ಪುದು ನಿನ್ನ ಮಾತು ಮಾತಲ್ಲಿ ತೊದಲಿಕ್ಕೆ ಉಂಟಾಗಿದೆ ತೊದಲು ಉಂಟಾ ತೊದಲುತನದಿಂದ ಮಾತಾಡ್ತಿದೀಯಾ ಒಂದು ಮೊಗದೊಳ್ ಮರುಕಂ ನಿನ್ನ ಮುಖದಲ್ಲಿ ವಕ್ರ ಚೇಷ್ಟೆ ಉಂಟಾಗ್ತಾ ಇದೆ ದೊರೆಕೊಳ್ಳೊಂದು ಒಂದು ನಾಳಿಗೆ ಹೆಡೆಗುಂದದೆ ನಿನ್ನ ನಾ ಮಾತುಗಳು ನಾಚ ನಾಲ್ ನಾಲಿಗೆ ಇಲ್ಲದಂತೆ ಈಗ ಮದ್ಯಪಾನ ಮಾಡಿದವರು ನಾಚ ಯಾವ ರೀತಿ ಮಾತಾಡ್ತಾರೋ ಆ ರೀತಿ ವಕ್ರಚಷ್ಟೆ ಉಂಟಾಗಿ ನಾಚಿಕೆ ಇಲ್ಲದ ಮಾತುಗಳಾಗಿವೆ ಒಂದು ನುಡಿಗಳು ಮರೆವೆಂ ಮರೆವೆಪ್ಪುದು ಮಾತುಗಳು ಸಂಬಂಧವನ್ನು ಮರಿ ಮಾಡ್ತಾ ಇದೆ ಒಂದು ಕಳ್ಳ ಕುಡಿವರಂ ಅಂದುಮ್ ನೀನು ಏನು ಮಾಡ್ತಿದ್ದೆ ಆದುದರಿಂದ ಐಶ್ವರ್ಯವು ಕಳ್ಳು ಅಂತ ಹೆಂಡದೊಡನೆ ಹುಟ್ಟಿ ತೆಂಬುವುದು ತಿಳಿದು ತಿಳಿದು ಬರ್ತಾ ಇದೆ ನನಗೆ ಸಿರಿ ತಾರ್ತಾರೆ ಸಾರ್ಬೋದು ಈಗ ಐಶ್ವರ್ಯ ಬಂದಿದೆ ಅಂದ್ಬಿಟ್ಟು ಅಹಂಕಾರದ ಅಹಂಕಾರ ಕೂಡ ನಿನ್ನಲ್ಲಿ ಬಂದ್ಬಿಟ್ಟಿದೆ ಅದರ್ಕೆ ಸಂದೆಯ ಪಡೆದು ಜಲಕ್ಕನೆ ಹೀಗಳು ಅದರಿಂದ ಏನು ಮಾಡ್ತಾರೆ ಈಗ ನನಗೆ ಗೊತ್ತಾಗ್ಬಿಟ್ಟಿದೆ ಸಂದೇಶ ಇಲ್ಲ ನನಗೆ ಎಲ್ಲ ತಿಳಿದು ತಿಳಿದಿದೆ ಈಗ ಅರ್ಥ ಇಲ್ಲೆಲ್ಲ ಅರ್ಥವಾಗಿದೆ ಹರಿದಿಮ್ ಸಿರಿ ಕಳ್ ಹೊಡ ಹುಟ್ಟಿತೆಂಬುವುದು ಸಿರಿ ಸಂಪತ್ತು ಮಧ್ಯದ ಜೊತೆ ಜೊತೆ ಹುಟ್ಟಿತೆಂಬುವುದು ನನಗೀಗ ತಿಳಿದು ತಿಳಿದಿದೆ ಅಂತ ಯಾರು ದ್ರೋಣಾಚಾರ್ಯರು ಹೇಳ್ತಾರೆ ದೃಪದನಿಗೆ ಹೇಳ್ತಿದ್ದಾನೆ ಆಗ ಎಂದು ಸೈರಿಸದೆ ಅದು ಇಷ್ಟೇ ಹೇಳಿ ಅವನಿಗೆ ಸಮಾಧಾನ ಆಗದೆ ಮಾಡ್ತಾನೆ ಮತ್ತೆ ಹೇಳ್ತಾನೆ ಕಳನೊಳವೆಂಗೆ ಕುಪ್ಪೆವರಂ ಎಂಬ ಹೋಲ್ ಆಡಂಬರಂ ಉಂಟೆ ನಿನ್ನದೊಂದು ಹಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲ್ಲಕ್ಕೆ ಹೆಣಗೆ ಆಗದೆ ಈ ಸಭಾ ವಲಯದೊಳ್ ಹೆಣ್ಣನ್ ಹೇಳಿಸಿದ ನಿನ್ನನ್ ಅನಾಕುಳಮಂ ಎಂಬ ಚಟ್ಟರಿಗಂ ತಳಗೊಳಗಾಗದೆ ಕಟ್ಟಿಸದೆ ಮಾಂದೊಡೆ ಮೀಸಯುತ್ತಾನೆ ಅವನು ಹೇಳ್ತಾನೆ ದ್ರೋಣ ಹೇಗೆ ಹೇಳ್ತಾನೆ ಕೆಟ್ಟ ಕುಪ್ಪೆ ವರಂ ಕೆಟ್ಟ ನೊಣಕ್ಕೆ ಯಾವುದು ತಿಪ್ಪೇನೆ ಶ್ರೇಷ್ಠ ಕೆಟ್ಟ ಕಸನೇ ಶ್ರೇಷ್ಠವಾಗಿರೋದಲ್ಲ ಈಗ ಏನಾದರೂ ಯಾವುದಾದ್ರೂ ಒಂದು ಕಸನ ಅಲ್ಲಿ ಒಂದು ಕಡೆ ಚಲಿತು ಅಲ್ಲಿರೋ ಇರೋ ಒಂದು ಕಸನ ಒಂದು ಕಡೆ ಚೆಲ್ಲಿದ್ರೆ ಅಲ್ಲಿರೋ ಕೆಲವು ಎಲ್ಲ ಎಲ್ಲ ನೊಣಗಳು ಅಲ್ಲೇ ಕುತ್ಕೊತವೆ ಯಾಕಂದ್ರೆ ಅದಕ್ಕೆ ಆ ಕಸನೇ ಶ್ರೇಷ್ಠವಾಗಿರುವಂಥದ್ದು ಅದರಿಂದ ಅವನನ್ನ ಯಾರಕ್ಕೆ ದೃಪದನಿಗೆ ಹೋಲಿಕೆ ಮಾಡ್ತಿದ್ದಾನೆ ಕಳ್ಳ ನೊಣಂಗೆ ಕುಪ್ಪನೆ ವರಂ ಅಂತ ಅಂದರೆ ಸ ಇದು ಶ್ರೇಷ್ಠವಾಗಿರುವಂಥದ್ದು ಹೆಂಬ ಹೋಲ್ ಹಾಡಂಬರಂ ಹುಂಟೆ ಅಂತನ ಅಂತ ದೃಷ್ಟ ಒಂದು ದೃಪದನ ನನಗೆ ಹೋಲಿಕೆ ಮಾ ನನ ನನ್ನ ಉತ್ತಮವಾದ ವ್ಯಕ್ತಿಗೆ ನನಗೂ ಹೋಲಿಕೆ ಮಾಡೋದಂತೆ ಆಗೋದಿಲ್ಲ ಹಳವು ಒಡನೆ ಓದಿದ ಎ ಒಂದು ಬೆರಗಿಂಗೆ ಕೊಲ್ಲಕ್ಕೆ ನನಗೆ ಆಗದೆ ನೀನು ನನ್ನ ಜೊತೆಯಲ್ಲೇ ವಿದ್ಯಾಭ್ಯಾಸಭ್ಯ ಮಾಡಿದ ಎಂಬ ಒಂದೇ ಒಂದು ಕಾರಣದಿಂದ ನಿನ್ನದೇ ನಿನ್ನನ್ನು ಕೊಲ್ಲಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಆದ್ದರಿಂದ ಏನು ಮಾಡಿದಾಗ ಈ ಸಭಾಮಲೆ ವಲಯದಳು ಹೆಣ್ಣನ್ ಹೇಳಿಸಿದ ನಿನ್ನನ್ನು ನನ್ನನ್ನ ಸಭಾ ವಲಯ ಸಭಾ ವಲಯದಳ್ಳೆಂದ್ರೆ ಒಂದು ಸಭೆಯಲ್ಲಿ ಸ ನನ್ನನ್ನು ಅವಮಾನಿಸಿ ಹೇಳಿದಿ ಮತ್ತೆ ಹೀನಾಯವಾದ ಮಾತುಗಳನ್ನು ಮಾತಾಡಿದೆ ನನ್ನನ್ನು ಅವಮಾನಿಸಿದೆಯಲ್ವಾ ಆದ್ದರಿಂದ ಅನಾಕುಳಮ್ ಎನ್ನ ಚಟ್ಟರಿಗಮ್ ಅನಾಕುಳಮ್ ಅಂದರೆ ನಿರಾಯಾಸವಾಗಿ ಎನ್ನ ಚಟ್ಟರಿಗಮ್ ಎನ್ನ ಚಟ್ಟರಿಗಂ ಅಂದರೆ ನನ್ನ ಶಿಷ್ಯರಿಂದ ತಳಗೊಳಗಾಗಿ ಕಟ್ಟಿಸದೆ ನೀನು ಗಾಬರಿ ಪಡೆಯುವಂತೆ ಪಡುವಂತೆ ನಿನ್ನ ಕಟ್ಟಿಸದೆ ಹೋದರೆ ಮಾಂದೋಡೆ ಕೆಮ್ಮನೆ ಮೀಸೆಯುತ್ತನೆ ನಾನು ಸುಮ್ಮನೆ ಮೀಸೆ ಮೀಸೆ ಹೊತ್ತಿರೋದು ವ್ಯರ್ಥ ನಿನ್ನನ್ನು ನನ್ನ ಶಿಷ್ಯರಿಂದ ಕಟ್ಟಿಸಿ ಬಿಡ್ತೀನಿ ಅಂತ ಇಷ್ಟು ಪಾಠದಲ್ಲಿ ಹೇಳ್ತಿದ್ದಾನೆ ಇಷ್ಟ ಒತ್ತ ಒಟ್ಟಾರೆಯಾಗಿ ಏನು ಹೇಳೋದಾದ್ರೆ ಇವನು ಮುಂದೆ ಏನಾಗುತ್ತೆ ಅಂದ್ರೆ ಅವನು ಕುರುಕ್ಷೇತ್ರ ಯುದ್ಧಷ್ಟು ಪ್ರಾರಂಭ ಆಗುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಇಬ್ಬರೂ ಎದುರು ಎದುರು ಬದಲಾಗಿ ಬರ್ತಾರೆ ಆ ಸಮಯದಲ್ಲಿ ಈ ದ್ರೋಣನಿಗೆ ಮಾಡಿದ ಒಂದು ಹೀಯಾಳಿಸಿದ ಎಲ್ಲ ಹಿಂಸೆ ಮಾಡಿ ಇದು ಹಿಂಸೆ ಮಾಡಿದ ಮತ್ತೆ ಆ ನೋಡಿದಂಥ ಕೆಲವು ಮಾತುಗಳು ಸುಚ್ಚಿನ ಮಾತುಗಳೆಲ್ಲ ಇವನಿಗೆ ನೆನಪು ಬಂದು ಆ ದ್ರೋಣಾಚಾರ್ಯ ದ್ರೋಣ ಯಾರ ಕಡೆ ಇರ್ತಾನೆ ಕೌರವ್ರ ಕಡೆ ಇರ್ತಾನೆ ದೃಪದ ಪಾಂಡವರ ಕಡೆ ಇರ್ತಾನೆ ಈ ವಿಷಯ ಎಲ್ಲ ಈ ಸುಚ್ಚು ಮಾತುಗಳೆಲ್ಲ ತಿಳಿದು ದ್ರೋಣ ಏನು ಮಾಡ್ತಾನೆ ದೃಪದನನ್ನು ಕೊಲ್ಬಿಡ್ತಾನೆ ಆಗ ಕೊಲ್ಲ ಕೊಂದ ನಂತರ ದೃಪದನ ಮಗ ದುಷ್ಟ ದ್ರೋಣಿ ಅನ್ನೋನು ಮತ್ತೆ ಈ ದೃಪದನನ್ನು ಅನ್ನು ಕೊಲ್ತಾನೆ ಆಗ ಆ ನಂತರ ಇಲ್ಲಿಗೆ ಮುಗಿಯುತ್ತದೆ ಈ ಪಾಠದಲ್ಲಿ ಬಂದಿರುವಂಥ ಕೆಲವು ಪದಗಳ ಅರ್ಥವನ್ನು ನೋಡೋಣ ಹಡಸು ಅಂದರೆ ಉಂಟಾಗು ಕುಪ್ಪೆ ಅಂದರೆ ಕಸದ ತಿಪ್ಪೆ ಅವನಿತಳ ಅಂದರೆ ಭೂಮಂಡಲ ಚಟ್ಟರಿ ಅಂದರೆ ಶಿಷ್ಯರಿಂದ ಹೆರೆ ಬೇಡು ಸಮಂತು ಚೆನ್ನಾಗಿ ಯೋಚಿಸು ಮಹಿಪತಿ ಅಂದರೆ ರಾಜ ಮೃತ್ಪಾತ್ರೆ ಅಂದರೆ ಮಣ್ಣಿನ ಪಾತ್ರೆ ಹರ್ತಿ ಬೇಡುವವನು ಧ್ವಜ ಬ್ರಾಹ್ಮಣ ಕನಕ ಪಾತ್ರೆ ಚಿನ್ನದ ಪಾತ್ರೆ ನಾಣಲಿ ನಾಲಿಗೆ ನಾಚಿಕೆ ಇಲ್ಲದ ಪಡಿವರ ದ್ವಾರಪಾಲಕ ಭಾರ್ಗವ ಪರಶುರಾಮ ವರಂ ಶ್ರೇಷ್ಠ ಮದಿರ ಸುರಪಾನ ಹಳವು ಪರಾಕ್ರಮ ಒಡನೆ ಐಶ್ವರ್ಯ ಅಥವಾ ಒಡವೆ ಐಶ್ವರ್ಯ ಆಸ್ತಿ ಕಳ ದೃಷ್ಟ ಜಲಕ್ಕನೆ ವಿಷದವಾದ ನೊಂಕು ನೂಕು ಅನಾಕುಳಂ ನಿರಾಯಾಸವಾಗಿ ಹೇಳಿಸಿದ ತಿರಸ್ಕರಿಸಿದ ಸಿಗ್ಗು ತೀವ್ರ ನಾಚಿಕೆ ಜಟಾ ಕಲಾಪ ಒಡೆಯ ಸಮೂಹ ತಳವೊಳಗಾಗೆ ಗಾಬರಿಯಾಗುವಂತೆ ಧ್ವಜವಂಶಜಂ ಬ್ರಾಹ್ಮಣ ಹಾಂಬರಂ ನನ್ನವರೆಗೂ ಒಡಗೊಂಡು ಜೊತೆಗೂಡಿ ಕೊಲ್ಲಲ್ಕೆ ಕೊಲ್ಲುವುದಕ್ಕೆ ದಿವ್ಯ ಶರಾಳಿ ಶ್ರೇಷ್ಠ ಬಾಣುಗಳ ಬಾಣಗಳ ಸಮೂಹ ನಾಣಲಿ ನಾಚಿಕೆ ಇಲ್ಲದವನು ಶ್ರುತ ಪಾರಂಗ ಶಾಸ್ತ್ರ ಪಾರಂಗತ ಪೌರಂದರ ಇಂದ ಸಂದಯ ಸಂದೇಹ ಇದು ನೋಡಿ ಇಲ್ಲಿ ಇದು ತಸ್ತಮ ತದ್ಭ ಸಂದೇಹ ಅನ್ನೋದು ತದ್ಭವ ಸಂದೇಹ ಅನ್ನೋದು ತಸ್ತಮಕ್ಕೆ ಬರುತ್ತದೆ ಅದು ಪ ಪ್ರಶ್ನೆಗಳು ಕೇಳ್ಬೋದು ನೋಡ್ಕೊಳ್ಳಿ ಒತ್ತಂಬರದಿಂದ ಒತ್ತಾಯದಿಂದ ತಡವ ತಡವಪ್ಪುವುದು ತೊದಲುವುದು ನೊಣವಿಂಗೆ ನೊಣಕ್ಕೆ ಮೇಗಿಲ್ಲದೆ ಉತ್ತಮತನವಿಲ್ಲದೆ ಸಾರುವುದು ಬರುವುದು ಸಾರ್ತರೆ ಒದಗಿ ಬರಲು ಇಷ್ಟು ಈ ಪಾಠದಲ್ಲಿರುವಂಥ ಕೆಲವು ಪದಗಳ ಅರ್ಥವನ್ನು ತಿಳ್ಕೊಂಡೆವು ಈಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೃಪದನು ಪಡಿವರನಿಗೆ ಏನೆಂದು ಹೇಳಿ ಕಳಿಸಿದನು ನೊಣಕ್ಕೆ ಯಾವುದು ಶ್ರೇಷ್ಠವೆಂದು ಹೇಳಿದ್ದಾರೆ ಭೂಮಂಡಲವನ್ನು ಯಾರಿಗೆ ಕೊಟ್ಟಿದ್ದೇನೆಂದು ಪರಶುರಾಮ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ದ್ರೋಣನಿಗೂ ದೃಪದನಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಕೊಟ್ಟಿರುವ ಪ್ರಶ್ನೆ ಹೇಳಿಕೆಗಳಿಗೆ ಸಂದರ್ಭ ಸ್ವಾರ್ಯದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಈಗ ಒಂದು ಅಡಕೆಯಂ ಇಲ್ಲ ಕೈಯಳ್ ನೊಣವಿಂಗೆ ಕುಪ್ಪೆವರಂ ಈ ಪ್ರಶ್ನೆ ಅಭ್ಯಾಸ ಪ್ರಶ್ನೆಗಳನ್ನು ನೀವು ಮನೆ ಕೆಲಸವಾಗಿ ಮಾಡ್ಕೊಂಡು ಬರಬೇಕಾಗುತ್ತೆ ಧನ್ಯವಾದಗಳು